ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸುಚಿತ್ರ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ಬಳಸುವಂಥ ಈ ರೀತಿಯ ನಾನ್ ಸ್ಟಿಕ್ ಪ್ಯಾನ್ಗಳು ಒಂದೊಂದು ಟೈಮ್ ತುಂಬ ವರ್ಷಗಳಾಗಿದ್ದರೆ ತಗೊಂಡು ಆಯಿಲ್ ಎಲ್ಲ ಸೇರ್ಕೊಬಿಟ್ಟು ತುಂಬಾ ಗಲೀಜಾಗಿರುತ್ತೆ, ಅದರಲ್ಲೆಲ್ಲ ಚೆನ್ನಾಗಿ ಇಟ್ಕೊಬಿಟ್ಟು ಆಯಿಲ್ಲು ದೋಸೆ ಅನ್ನೋದೇ ಸರಿಯಾಗಿ ಹೇಳಲ್ಲ. ಅಂಥ ಟೈಮ್ಗೆ ಈ ರೀತಿ ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ ತುಂಬ ನೀಟಾಗಿ ನಿಮ್ಮ ನಾನ್ ಸ್ಟಿಕ್ ಪ್ಯಾನ್ ಕ್ಲೀನ್ ಮಾಡ್ಬೋದು. ಮೊದಲಿಗೆ ಪ್ಯಾನನ್ನು ತೊಳ್ಕೊಂಡು ಸ್ಟೌ ಆನ್ ಮಾಡಿ ಬಿಸಿ ಇರುವಾಗಲೇ ನೀವು ಇದನ್ನು ಕ್ಲೀನ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಒಂದು ಚಾಕುನ ಏನಾದರೂ ತಗೊಂಡು ಈ ರೀತಿ ಎಡ್ಜಸ್ಸಲ್ಲಿ ಇರುತ್ತಲ್ಲ, ಇದು ಎಣ್ಣೆ ಎಲ್ಲ ಸೇರಿಕೊಂಡು ನಾವು ಎಣ್ಣೆ ಹಾಕ್ತೀವಲ್ಲ ದೋಸೆ, ಅಂಥ ಟೈಮಲ್ಲಿ ಈ ಎಡ್ಜಸ್ಗೆಲ್ಲ ಎಣ್ಣೆ ಹೋಗ್ಬಿಟ್ಟು ನೋಡಿ ಯಾವ ರೀತಿ ಆಗಿರುತ್ತೆ ಅಂತ. ಅದನ್ನು ನಿಧಾನಕ್ಕೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಸೆಂಟ್ರಲ್ ಮಾತ್ರ ಅನ್ನಕ್ಕೆ ಹೋಗ್ಬೇಡಿ, ಚಾಕು ಆಗಲಿ ಏನಾದರೂ ಶಾರ್ಪ್ ಆಗಿರುವಂಥಗಳಲ್ಲಿ, ಯಾಕಂದರೆ ಅದರಲ್ಲಿರುವ ನಾನ್ ಸ್ಟಿಕ್ ಕೋಟಿಂಗ್ ಅನ್ನೋದು ಹೋಗುತ್ತೆ. ಈ ರೀತಿ ನೀಟಾಗೆಲ್ಲ ಎಡ್ಜಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ನಾನು ತಗೊಂಡು ಒಂದು 2 ಇಯರ್ಸ್ ಆಗಿದೆ, ನಂದೇನು ಅಷ್ಟೊಂದು ಗಲೀಜಾಗಿಲ್ಲ. ನೀವೆಷ್ಟೇ 10-20 ವರ್ಷ ಆಗಿ ತಗೊಂಡು ತುಂಬ ಗಲೀಜಾಗಿರೋ ಅಂಥ ನಾನ್ ಸ್ಟಿಕ್ ಪ್ಯಾನನ್ನು ಕೂಡ ಈ ಸಿಂಪಲ್ ಟಿಪ್ಸಿಂದ ನೀವು ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಫುಲ್ ನೀಟಾಗಿ ನಿಮಗೇ ಅರ್ಥ ಆಗುತ್ತೆ, ತುಂಬ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೋಬಹುದು. ನೋಡಿ, ಎಡ್ಜಸ್ ಎಲ್ಲ ಈ ರೀತಿ ಕ್ಲೀನ್ ಮಾಡಿದ್ಮೇಲೆ ಈಗ ತೊಳ್ಕೊಂಡು ಸ್ವಲ್ಪ ಪ್ಯಾನ್ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ಬಳಸುವಂಥ ಈ ರೀತಿ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಮತ್ತು ಒಂದು 1/2 ನಿಂಬೆಹಣ್ಣನ್ನು ಕಟ್ ಮಾಡಿ ಈಗ ಫುಲ್ 1/2 ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡು ನೀವು ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಈಗ ಇದನ್ನು ಈ ನಿಂಬೆಹಣ್ಣು ಹಾಕಿದ್ದೀವಿ ಮತ್ತು ಈ ಪೇಸ್ಟನ್ನು ಹಾಕಿದ್ದೀವಲ್ಲ, ಒಂದು ಸ್ಕ್ರಬ್ಬರ್ ತಗೊಂಡು ಉಜ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ, ನಾನು ಅದಕ್ಕೆ ಅವಾಗವಾಗ ಸ್ವಲ್ಪ ಜಾಸ್ತಿ ಬಿಸಿದೆ ಅಂತ ಅನಿಸಿದಾಗ ಚಾಕು ತಗೊಂಡು, ಅಂದರೆ ಚಾಕು ನಾನೇನು ಪ್ಯಾನ್ಗೆ ಅನ್ಕೊತಿಲ್ಲ, ಸ್ಕ್ರಬ್ಬರ್ ಮೇಲೆ ಹಿಂಗೆ ಇಟ್ಕೊಂಡು ಮಾಡ್ತೀನಿ. ಸ್ವಲ್ಪ ನೀರನ್ನು ಈ ರೀತಿ ಅಂದ್ಕೊಂಡು ಚೆನ್ನಾಗಿ ಉಜ್ಜಿ ಎಷ್ಟೇ ಹಳೆ ಕಲೆಗಳಿದ್ದರೆ ಹೋಗುತ್ತೆ. ಸ್ಟೌವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ಉಜ್ಜಿದ್ರೆ ಎಷ್ಟೇ ಗಲೀಜಾಗಿದ್ದರೂ ಕೂಡ ನಿಮಗೆ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ಕ್ಲೀನ್ ಮಾಡಿದ್ಮೇಲೆ ಈಗ ತೊಳ್ಕೊಳ್ಳೋಣ. ನೀರಿನಲ್ಲಿ ತೊಳ್ಕೊಂಡು ಮತ್ತೆ ಸ್ಟೌವ್ ಮೇಲೆ ನಾವು ಈ ಪ್ಯಾನನ್ನು ಇಟ್ಕೊಳ್ಳೋಣ. ನಾನಿಲ್ಲಿ ಮತ್ತೆ ಪ್ಯಾನನ್ನು ತೊಳೆದು ಈಗ ಸ್ಟೌವ್ ಮೇಲೆ ಇಟ್ಟಿದ್ದೀನಿ. ಸ್ಟೌವ್ ಆನ್ ಮಾಡಿದ್ಮೇಲೆ ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಈ ರೀತಿ ಎಡ್ಜಸ್ಸಲ್ಲಿ ಏನಾದರೂ ಸ್ವಲ್ಪ ನಾವು ಕ್ಲೀನ್ ಮಾಡಿದಾಗ ಇನ್ನೂ ಸ್ವಲ್ಪ ಇದೆ ಅಂತ ಅನಿಸಿದ್ರೆ ಆ ಎಡ್ಜಸ್ಸಲ್ಲೆಲ್ಲ ಈಗ ಕಲ್ಲುಪ್ಪನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕಿ ಈಗ ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು 2 ನಿಮಿಷ ಚೆನ್ನಾಗಿ ಉಪ್ಪಲ್ಲಿ ನೀವು ನೀಟಾಗಿ ಎಲ್ಲೆಲ್ಲಿ ಬ್ಲ್ಯಾಕ್ ಇನ್ನೂ ಇದೆ ಅಂತ ಅನಿಸಿದ್ರೆ ಅಲ್ಲೆಲ್ಲನೂ ಕೂಡ ಸ್ಕ್ರಬ್ ಮಾಡ್ಕೊಳ್ಳಿ. ಆದಮೇಲೆ ನೀವು ಆ ಉಪ್ಪನ್ನೆಲ್ಲ ನೀಟಾಗಿ ಚೆಲ್ಲಿಬಿಟ್ಟು ಈಗ ಕೇವಲ ವಿಮ್ ಲಿಕ್ವಿಡ್ ಹಾಕಿ ಇನ್ನೊಂದ್ಸಲ ಜಸ್ಟ್ ಒಂದ್ಸಲ ಚೆನ್ನಾಗಿ ಕ್ಲೀನ್ ಮಾಡಿ. ಈ ರೀತಿ ಉಪ್ಪಾಕಿ ನಾವು ಸ್ಕ್ರಬ್ ಮಾಡೋದ್ರಿಂದ ಎಡ್ಜಸ್ಸಲ್ಲಿ ಏನೇ ಇದ್ದರೂ ಕೂಡ ನಿಮಗೆ ನೀಟಾಗಿ ಕ್ಲೀನ್ ಆಗುತ್ತೆ, ಎಷ್ಟೇ ಹಳೆ ಕಲೆಗಳೇನೇ ಇದ್ದರೂ ಕೂಡ ನೀಟಾಗುತ್ತೆ. ಉಪ್ಪೆಲ್ಲ ತೊಳೆದಾದ್ಮೇಲೆ ಮಾಮೂಲಿ ಈಗ ವಿಮ್ ಲಿಕ್ವಿಡ್ ಹಾಕಿ, ಬೇಕು ಅಂದರೆ ನೀವು ಸ್ವಲ್ಪ ಇನ್ನು ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡು ಕೂಡ ಕ್ಲೀನ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಎಷ್ಟೇ ಹಳೆ ಕಲೆ ಇದ್ದರೂ ಕೂಡ ನೀವು ಕ್ಲೀನ್ ಆಗುತ್ತೆ, ಒಮ್ಮೆ ಟ್ರೈ ಮಾಡಿ, ತುಂಬಾ ಯೂಸ್ ಆಗುತ್ತೆ. ನೋಡಿ, ಈಗ ನಾನು ಲಾಸ್ಟಲ್ಲಿ ನೀರಿನಲ್ಲಿ ತೊಳೆದು ತೋರಿಸ್ತಾ ಇದ್ದೀನಿ. ಮೊದಲೇ ಯಾವ ರೀತಿ ಇತ್ತು ಅಂತ ನಂದೇನು ಜಾಸ್ತಿ ಗಲೀಜಾಗಿಲ್ಲ, ಆದರೂ ಕೂಡ ಎಡ್ಜಸ್ಸಲ್ಲಿ ಸ್ವಲ್ಪ ಇತ್ತು, ಅದೆಲ್ಲನೂ ಸಹ ನನಗೆ ತುಂಬಾ ನೀಟಾಗಿ ಕ್ಲೀನ್ ಆಗಿದೆ. ಮಧ್ಯ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಚಾಕುನು ಶಾರ್ಪ್ ಆಗಿರೋದನ್ನು ಬಳಸಬಾರ್ದು, ಕೋಟಿಂಗ್ ಅನ್ನೋದು ಹೋಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.